ಈ ನಡುವೆ ಜೆ ಡಿ ಎಸ್ನ ಭದ್ರಕೋಟೆ ಹಾಸನದಲ್ಲಿ ಜೆ ಡಿ ಎಸ್ನ ಮತ್ತೊಂದು ವಿಕೆಟ್ ಪತನವಾಗಿದೆ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡರು ಅಧಿಕೃತವಾಗಿ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ ಜೆಡಿಎಸ್ನ ಮತ್ತೊಂದು ವಿಕೆಟ್ ಪತನ ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರ್ಪಡೆಗೆ ಬೆಂಬಲಿಗರು ಗ್ರೀನ್ ಸಿಗ್ನಲ್ ಕಳೆದೊಂದು ವರ್ಷದಿಂದ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಜೆಡಿಎಸ್ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ರು ಪಕ್ಷದ ಯಾವುದೇ ಕಾರ್ಯಕ್ರಮಕ್ಕೂ ಭಾಗವಹಿಸ್ತಾ ಇರಲಿಲ್ಲ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ ಅನ್ನೋ ಮಾತು ದಟ್ಟುವ ಬರ್ತಾ ಇತ್ತು ಈ ಬೆನ್ನಲ್ಲೇ ಫೆಬ್ರವರಿ ಹನ್ನೆರಡರಂದು ಅರಸಿಕೆರೆಯಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತಾಡಿದ ಎಚ್ ಡಿಕೆ ಶಿವಲಿಂಗೇಗೌಡರ ವಿರುದ್ಧ ಹರಿಹಾಯ್ದರು ಭಾನುವಾರ ಅಶೋಕ್ ಅನ್ನೋರ್ನ ಅಭ್ಯರ್ಥಿ ಅಂತ ಬಿಂಬಿಸಿದ್ರು ಅದೇ ದಿನ ರಾಯಚೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಶಿವಲಿಂಗೇಗೌಡ ಕಾಂಗ್ರೆಸ್ಗೆ ಬರ್ತಾರೆ ಅಂದಿದ್ರು ಜೆಡಿಎಸ್ ಪಕ್ಷದಿಂದ ಅಂತರ ಕಾಯ್ದುಕೊಂಡಿರುವ ಬಗ್ಗೆ ಪದೇ ಪದೇ ಸ್ಪಷ್ಟನೆ ಕೊಡ್ತಾ ಇದ್ದ ಶಿವಲಿಂಗೇಗೌಡ ಜೆಡಿಎಸ್ ನಾಯಕರೊಂದಿಗೆ ಭಿನ್ನಾಭಿಪ್ರಾಯ ಇರೋದು ನಿಜ ಆದರೆ ಅಂತಿಮವಾಗಿ ನಮ್ಮ ಕ್ಷೇತ್ರದ ಜನ ಬೆಂಬಲಿಗರು ಅಭಿಮಾನಿಗಳ ಸಭೆ ಕರೆದು ತೀರ್ಮಾನ ಮಾಡ್ತೀವಿ ಅವ್ರು ಏನು ಹೇಳ್ತಾರೆ ಅದೇ ಅಂತಿಮ ಅಂದಿದ್ರು ಈ ಕ್ಷೇತ್ರನ ನಿರಾಶಾದಾಯಕವಾಗಿ ಮೂರು ಸಾರಿ ಈ ಆ ಪಕ್ಷಕ್ಕೆ ತಂದು ಕೊಟ್ಟಿದ್ದು ಈ ಸಾರಿ ಏನೋ ಒಂದು ಕೈ ತಪ್ಪೋದನ್ನೋ ಒಂದು ಇದಕ್ಕೋಸ್ಕರ ಆ ರೀತಿ ಈ ರೀತಿ ನಮ್ಮ ಮೇಲೆ ಆಪಾದನೆ ಮಾಡೋದು ಒಳ್ಳೆಯದಲ್ಲ ನಮಗೂ ಅವ್ರಿಗೂ ಇಲ್ಲ ಅಂತ ಗೊತ್ತಾಯ್ತಾನೆ ನಮ್ಮ ಪಾಡಿ ನಾವಿರ್ತೀವಿ ನಿಮ್ಮ ಪಾಡಿ ನೀವಿರಿ ನೀವೇನಾದ್ರೂ ತೀರ್ಮಾನ ತಗೊಳ್ಳಿ ನಮ್ಮ ಕ್ಷೇತ್ರದ ಜನ ಕರಿತೀನಿ ಇಲ್ಲೇ ಇರಬೇಕಾ ಇಲ್ಲೇ ಇರ್ತೀನಿ ಬೇರೆ ಪಕ್ಷಕ್ಕೆ ಹೋಗಬೇಕಾ ಅಂತ ನನ್ನ ಕ್ಷೇತ್ರ ಜನ ಹೇಳಿದ್ರೆ ಅಲ್ಲಿಗೆ ಹೋಗ್ತೀನಿ ನನ್ನ ಕ್ಷೇತ್ರದ ನಾನು ನಿರ್ಣಯ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಮತ್ತೆ ಮಾರ್ಚ್ ಐದರಂದು ಕಾಂಗ್ರೆಸ್ಗೆ ಶಿವಲಿಂಗೇಗೌಡ ಹಿಂದೆ ಹೇಳಿದಂತೆ ನಿನ್ನೆ ರಾತ್ರಿ ಶಿವಲಿಂಗೇಗೌಡರು ಅರಸಿಕೆರಿಯ ತಮ್ಮ ತೋಟದ ಮನೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಮತ್ತು ಬೆಂಬಲಿಗರ ಸಭೆ ಕರೆದು ಅಭಿಪ್ರಾಯ ಕೇಳಿದ್ರು ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರ್ಪಡೆಗೆ ಕಾರ್ಯಕರ್ತರು ಸಹಮತ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಮಾತಾಡಿದ ಶಾಸಕರು ದಳಪತಿಗಳ ವಿರುದ್ಧ ಹರಿಹಾಯ್ತರು ಇನ್ನು ಇದೇ ಐದನೇ ತಾರೀಕಿನಂದು ಅರಸಿಕೆರೆ ತಾಲೂಕಿನ ಗುತ್ತಿನಗೆರೆ ಗ್ರಾಮಕ್ಕೆ ಸಿದ್ದರಾಮಯ್ಯ ಆಗಮಿಸ್ತಾ ಇದ್ದು ಆ ವೇಳೆ ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರೋಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ನೀಡಿ ಅಂತ ಒತ್ತಾಯಿಸಲು ಕಾರ್ಯಕರ್ತರು ತೀರ್ಮಾನಿಸಿದ್ದಾರೆ ಮಾಡ್ಕೊಂಡು ನಾನು ಅವರು ವ್ಯವಹಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ನಾನು ರಾಜಕೀಯದಲ್ಲಿ ಬೇಡವೇ ಇಲ್ಲ ಈಗ ಯಾವ ಪಕ್ಷದ ಜೊತೆ ನಾನು ಹೋಗ್ಬೇಕು ಅನ್ನೋದು ನೀವೇ ಒಟ್ನಲ್ಲಿ ಒಂದು ವರ್ಷದಿಂದ ನಡೀತಾ ಇದ್ದ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಜೆಡಿಎಸ್ ತೊರೆಯುವ ವಿಚಾರಕ್ಕೆ ಕಡೆಗೂ ಕೂಡ ತೆರೆ ಬಿದ್ದಿದೆ ಈ ಮೂಲಕ ಜೆಡಿಎಸ್ ಭದ್ರಕೋಟೆಯಲ್ಲಿ ಜೆಡಿಎಸ್ನ ಮತ್ತೊಂದು ವಿಕೆಟ್ ಪತನವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ಹತ್ರ ಆಗ್ತಾ ಇರುವಾಗಲೇ ಜೆಡಿಎಸ್ನ ಇಬ್ಬರು ಶಾಸಕರು ಪಕ್ಷ ತೊರೆಯುವ ಮೂಲಕ ದೊಡ್ಡ ಹೊಡೆತ ಕೊಟ್ಟಿದ್ದಾರೆ ಶಶಿಧರ್ ಬಿಸಿ ಪಬ್ಲಿಕ್ ಟಿವಿ ಹಾಸನ